ಸಂಸ್ಥೆ ಇವತ್ತು ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಇವರ ವತಿಯಿಂದ ನಾವು ಇವತ್ತು ಮುಳಬಾಗಿಲು ತಾಲೂಕಿನ ಎಲ್ಲ ಗೃಹ ರಕ್ಷಕ ದಳದವರಿಗೆ ಉಚಿತ ದಿನಸಿ ಕಿಟ್ಟನ್ನು ಕೊಡೋದನ್ನು ನಾವು ಇವತ್ತು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಅಚ್ಚುಮೆಚ್ಚಿನ ದಂಡಾಧಿಕಾರಿಗಳಂತ ರಾಜಶೇಖರ್ ಸರ್ ಅವರು ಹಾಜರಿದ್ದಾರೆ. ಈಗಾಗಲೇ ಸುಮಾರು ನಮ್ಮ ಪ್ರದೀಪ್ ಸಿಂಗ್ ಸರ್ ಅವರು ಮತ್ತು ಲಕ್ಷ್ಮೀಕಾಂತ್ ಸರ್ ಅವರೆಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ಅವರೆಲ್ಲ ಬಂದು ಹೋಗಿದ್ದಾರೆ. ಸೊ ನಾವು ನಿನ್ನೆ ನಮಗೆ ಕುಮಾರ್ ಸರ್ ಅವರು ಫೋನ್ ಮಾಡಿ ಈ ಥರ ಹೋಮ್ ಗಾರ್ಡ್ಸ್ಗೆ ಏನಾದರೂ ಈ ಹಬ್ಬ ಬರ್ತಿದೆ ದಿನಸಿ ಕೊಟ್ಕೊಡ್ಬೇಕು ಅಂತ ನಾವು ಕೇಳಿಕೊಂಡಾಗ ನಾವು ತಡ ಮಾಡದೆ ಒಪ್ಪಿಕೊಂಡು ಇವತ್ತು ದಿನಸಿ ಕಿಟ್ ಕೊಡೋದನ್ನು ನಾವು ವ್ಯವಸ್ಥೆ ಮಾಡಿದ್ದೀವಿ. ಕಾರಣ ಇಷ್ಟೇ, ಮೊದಲನೇ ಅಲೆಯಿಂದ ಹಿಡಿದು ಇವತ್ತಿನವರೆಗೂ ನಮ್ಮ ಗೃಹ ರಕ್ಷಕ ದಳದವರು ತುಂಬಾ ಕೆಲಸ ಮಾಡಿದರೆ, ತಾಲೂಕಿನಲ್ಲಿ ಅಚ್ಚುಕಟ್ಟಾಗಿ ಕೊರೋನಾ ನಿರ್ವಹಿಸಿದ್ದಾರೆ ಅಂತಲೂ ನಾವು ಹೇಳ್ಬೋದು. ಯಾಕಂತಂದರೆ ಯಾವುದೇ ಸರ್ಕಲ್ ಆಗಿರ್ಬೋದು, ಯಾವುದೇ ದೇವಸ್ಥಾನ ಮಸೀದಿ ಮಂದಿರಗಳಾಗಿರ್ಬೋದು, ಎಲ್ಲ ಅಚ್ಚುಕಟ್ಟಾಗಿ ಎಲ್ಲೂ ಕ್ರೌಡ್ ಆಗದಿರ ಸಮಾಧಾನವಾಗಿ ನಡ್ಕೊಂಡು ಹೋಗೋ ಥರ ಇವರು ನಮ್ಮ ನಗರವನ್ನು ನೋಡ್ಕೊಂಡಿದ್ದಾರೆ. ಇವರು ನಿಜವಾದ ಕೊರೋನಾ ವಾರಿಯರ್ಸ್ ಅಂತ ನಾವು ಹೇಳಬೇಕಾಗುತ್ತೆ. ನಾನು ಈಗಾಗಲೇ ಮೊದಲು ಕೂಡ ಹೇಳಿದ್ದೀನಿ, ಮೊದಲನೇ ಅಲೆ ಎರಡನೇ ಅಲೆಯಲ್ಲಿ ಕೂಡ ನಾವು ಈಗಾಗಲೇ ಅವ್ರಿಗೆ ತುಂಬಾ ಹೆಲ್ಪ್ ಮಾಡಿದ್ದೀವಿ. ಈಗಲೂ ಕೂಡ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಒಂದು ನಗರವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡೋದರಲ್ಲಿ ಆದೇಶಗಳಂತೆ ನಿರ್ವಹಣೆ ಮಾಡೋದರಲ್ಲಿ ಇವರು ಮೊದಲನೇ ಸಾಲಿನಲ್ಲಿ ನಿಲ್ತಾರೆ ಅಂತ ನಾನು ಹೇಳ್ಬೋದು. ಇವರಿಗೆ ನಾನು ದೊಡ್ಡ ಒಂದು ಶ್ಲಾಘನೆ ಹೇಳ್ತಾ ಇವರಿಗೆ ನಮಗೆ ಮೊದಲನೇ ಅಲೆ ಆಗಿರ್ಬೋದು ಅಥವಾ ಎರಡನೇ ಅಲೆ ಆಗಿರ್ಬೋದು ಈಗ ಆಗಿರ್ಬೋದು ನಮ್ಮ ದಿನಸಿ ಕಿಟ್ ಕೊಡೋದನ್ನು ನಮ್ಮ ಚಾರಿಟೇಬಲ್ ಟ್ರಸ್ಟ್ಗೆ ಅವಕಾಶ ಬಂದಿರೋದಕ್ಕೆ ನಾನು ತುಂಬ ಪ್ರೌಡಾಗಿ ಫೀಲ್ ಆಗ್ತಿದ್ದೀನಿ. ಈ ಒಂದು ಸದಾವಕಾಶಕ್ಕೆ ಹಾಜರಾಗಿರುವಂಥ ಎಲ್ಲ ನಮ್ಮ ದಂಡಾಧಿಕಾರಿಗಳಾದಂಥ ರಾಜಶೇಖರ್ ಸರ್ ಅವರು, ಕುಮಾರ್ ಸರ್ ಅವರು ಮತ್ತು ರವಿಕುಮಾರ್ ಸರ್ ವೆಂಕಟೇಶ್ ಸರ್ ಅವ್ರಿಗೆಲ್ಲ ನಾನು ಅಭಿನಂದನೆಗಳನ್ನ ತಿಳಿಸಬೇಕಾಗುತ್ತೆ. ಮುಂದಿನ ದಿವಸಗಳಲ್ಲೂ ಕೂಡ ನಮ್ಮ ಈಗಾಗಲೇ ನಾನು ಮೊದಲನೇ ಸರಿ ಕೂಡ ಹೇಳ್ತಾ ಇದ್ದೆ, ಈ ಒಂದು ಗೃಹ ರಕ್ಷಕ ದಳದವರಿಗೆ ಏನಾದರೂ ಅವಶ್ಯಕತೆ ಇದ್ದಾಗ ನಮ್ಮ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ನಾವು ಹೆಲ್ಪ್ ಮಾಡೋದಕ್ಕೆ, ಅವ್ರಿಗಾಗಿರ್ಬೋದು ಅವ್ರ ಮಕ್ಕಳಿಗಾಗಿರ್ಬೋದು ಓದೋದಕ್ಕಾಗಿರ್ಬೋದು ನಾವು ಹೆಲ್ಪ್ ಮಾಡೋದಕ್ಕೆ ಮುಂದೆ ಇರ್ತೀವಿ ಅಂತ ಹೇಳ್ತಾ ಈ ಒಂದು ಎರಡು ಕಾರ್ಯಕ್ರಮ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.